ಎಲ್ಲರೂ ಬೆಳೀತಾ ಬೆಳೀತಾ ಕೈಗೆ ಸಿಗ್ದಂಗೆ ದೂರಕ್ಕೆ ಹೋಗ್ತಾ ಇದ್ರೆ ನಾವು ಹತ್ರಕ್ಕೆ ಬರ್ತೀವಿ, ಅದೇ ನಮಗೂ ಬೇರೆಯವ್ರಿಗೂ ಇರೋ ಡಿಫ್ರೆನ್ಸು. ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ತುಂಬ ಜನ ನನಗೆ ಸಿಗ್ತಾ ಇರ್ತೀರಾ ಆ್ಯಂಡ್ ಮೆಸೇಜ್ಗಳನ್ನ ಮಾಡ್ತಾ ಇರ್ತೀರಾ, ಬ್ರೋ ನೀವು ನಂಬರ್ ಕೊಡಿ, ಬ್ರೋ ನಂಬರ್ ಕೊಡಿ ಅಂತ. ಸಿಕ್ಕಾಬಟ್ಟೆ ಜನಗಳು ಸಿಕ್ತವರೆಲ್ಲ ಕೇಳೋದೇ ಆಯ್ತಾ, ಆ್ಯಂಡ್ ಮೆಸೇಜಲ್ಲೂ ಅಷ್ಟೇ ಒಂದಷ್ಟೊತ್ತು ಮೆಸೇಜ್ ಮಾಡಾದ್ಮೇಲೆ ಬ್ರೋ ನಿಮ್ಮ ನಂಬರ್ ಕೊಡಿ ಬ್ರೋ, ವಾಟ್ಸಪ್ ನಂಬರ್ ಕೊಡಿ ಬ್ರೋ ಅಂತ. ನಿಮ್ಗೇನೋ ಒಂಥರ ಖುಷಿ ಅಲ್ವಾ, ನಂಬರ್ ಇಸ್ಕೊಂಡ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೀವಿ, ಟಚ್ಚಲ್ಲಿ ಇರ್ತೀವಿ ಅನ್ನೋ ಒಂದು ಖುಷಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ವಾ. ಸೊ ನಾವು ತುಂಬ ಸಲ ನಂಬರ್ ಕೊಟ್ಟಿರಲ್ಲ ಆ್ಯಂಡ್ ಕೊಡೋದಕ್ಕೆ ಹಿಂಗೆ ಏನೇನೋ ಹೇಳಿರ್ತೀವಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ ಅದರಲ್ಲೇ ಬನ್ನಿ ಅದು ಇದು ಅಂತ. ಸೊ ನಿಮಗೆ ಕೆಲವೊಂದು ಸಲ ಬೇಜಾರು ಕೂಡ ಆಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ಬೇಜಾರು ಮಾಡಿಸುವಂಥ ಸನ್ನಿವೇಶದಲ್ಲಿ ನಾನು ಇಲ್ಲ ಇವಾಗ. ಸೊ ಖಂಡಿತವಾಗಲೂ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ. ಸೊ ಏನು ನಾವೇನು ದೊಡ್ಡ ಸೆಲೆಬ್ರಿಟಿ ಅದು ಇದು ಅಂತೆಲ್ಲ ಏನು ಅನ್ಕೋಬಿಡಿ, ಎಲ್ಲ ಒಂದೇ ಯೂಟ್ಯೂಬರ್ಸ್ ಅಂತಂದರೆ. ಸೊ ಅಷ್ಟು ವರ್ಷಗಳಿಂದ ತುಂಬ ಜನ ಮೆಸೇಜ್ಗಳು ಮಾಡಿದ್ದೀರಾ, ವಾಟ್ಸಪ್ ನಂಬರ್ ಕೇಳಿದಿರ, ಏನೇನೋ ಮಾಡಿದ್ದೀರಾ, ನಾವು ಕೊಟ್ಟಿಲ್ಲ ಅಂದಾಗ ಬೇಜಾರು ಕೂಡ ಮಾಡ್ಕೊಂಡಿರ್ತೀರ ಒಳಗಡೆ, ಇವನು ಯಾವನಗೂ ನಂಬರ್ ಕೊಡೋಲ್ಲ, ಏನು ದೊಡ್ಡ ಇವನ ಅದು ಇದು ಅಂತ. ಸೊ ಆ ಥರ ಅಲ್ಲ, ಈಗ ನಾವು ನಂಬರ್ ಕೊಡಲ್ಲ ಅಂತಂದರೆ ಯಾಕೆ ಹೇಳ್ತೀವಿ ಅಂತಂದರೆ, ನೋಡಿ ನನ್ನ ಮನಸ್ಸಲ್ಲಿ ಬೇರೆಯವ್ರ ಮನಸ್ಸಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಇರೋದು ತುಂಬ ಸಿಂಪಲ್. ಈಗ ಒಬ್ರು ಕೊಟ್ಟು ಒಬ್ರು ಕೊಡದೇ ಇರೋ ತಪ್ಪಾಗುತ್ತೆ ಆಯಿತಾ. ಈಗ ನನಗೆ ಎದುರುಗಡೆ ಸಿಕ್ತವರೆಲ್ಲ ನಂಬರ್ ಕೇಳ್ತಾರೆ, ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತಲೂ ಕೊಡಲ್ಲ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ. ಸೊ ಅದರಿಂದ ನಂಬರ್ ಕೊಡಲೇಬೇಕು. ಸೊ ಅವರು ಕೊಟ್ಟು ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರಿಗೆ ನಾನು ಕೊಡದೇ ಇದ್ದರೆ ತಪ್ಪಾಗುತ್ತಲ್ವಾ ಅಲ್ವಾ. ಸೊ ಆದ್ದರಿಂದ ನಾನು ಆದಷ್ಟು ನಂಬರ್ ಕೊಡೋದೆಲ್ಲ ಅವಾಯ್ಡ್ ಮಾಡ್ತಿದ್ದೆ, ಬಟ್ ಸ್ಟಿಲ್ ಅದು ಆಗಲ್ಲ ಆಯಿತಾ. ಎದುರುಗಡೆ ಸಿಕ್ಕಿ ನಮ್ಮನ್ನು ಚೆನ್ನಾಗಿ ಮಾತಾಡಿಸಿ ಅವ್ರ ನಂಬರ್ ಕೇಳಿ ನಂಬರ್ ಕೊಡದೇ ಇದ್ದಾಗ ಅದಕ್ಕಿಂತ ಆಗೋ ನೋವು ಇನ್ಯಾವುದೂ ಇಲ್ಲ ಆಯಿತಾ. ಸೊ ಆದ್ದರಿಂದ ನಾನು ಎದುರುಗಡೆ ಸಿಕ್ಕವರು ಯಾರ್ಯಾರು ಕೇಳಿದಾರೆ ನಂಬರ್ ಎಲ್ರಿಗೂ ಕೂಡ ಕೊಟ್ಟಿದ್ದೀನಿ. ಸೊ ಆದ್ದರಿಂದ ಇವಾಗ ಅದು ಈಕ್ವಲ್ ಆಗಬೇಕಷ್ಟೇ, ನನಗೆ ಇನ್ನೇನಿಲ್ಲ, ಸಮಾಧಾನ ಆಗಬೇಕು ಅಂತ ಈಕ್ವಲ್ ಆಗಬೇಕು, ಕೊಟ್ಟರೆ ಎಲ್ರಿಗೂ ಕೊಡಬೇಕು. ಅದಕ್ಕೋಸ್ಕರ ಇವತ್ತು ನಾನು ನಿಮಗೋಸ್ಕರ ನಂಬರ್ ಕೊಡ್ತಾ ಇದ್ದೀನಿ. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ತುಂಬ ಸಿಂಪಲ್, ನೀವೆಲ್ಲ ವಾಟ್ಸಪ್ಪ ನಾನು ಮೆಸೇಜ್ ಮಾಡ್ಬೋದು ಅದಂತೂ ಪಕ್ಕ, ಆದರೆ ನೀವು ಫೋನ್ ಕಾಲ್ನ ಮಾಡಬೇಡಿ ದಯವಿಟ್ಟು ಆಯಿತಾ. ಫೋನ್ ಕಾಲ್ ಮಾಡೋದ್ರಿಂದ ಸ್ವಲ್ಪ ಇದು ಅದು ಇದು ಆಗುತ್ತೆ. ಈಗ ಆಲ್ರೆಡಿ ನಾನು ವೀಡಿಯೋಗಳಲ್ಲಿ ರಿವೀಲ್ ಮಾಡಿದ್ದೀನಿ ವಾಟ್ಸಪ್ ನಂಬರ್ ಅದು ಇದು ಎಲ್ಲ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಅದು ಯಾಕೆ ಮಾಡಿದೆ ಅಂತಂದರೆ ನನ್ನ ವೀಡಿಯೋ ನೋಡೋರಿಗೆ ಫಸ್ಟ್ ಅವ್ರ ನಂಬರ್ ಗೊತ್ತಾಗಲಿ ಅಂತ ಆಯಿತಾ. ಈಗ ನಾವು ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಸೊ ನಮ್ಮ ವೀಡಿಯೋ ನೋಡಿಕೊಂಡು ಹಂಗೆ ನಂಬರ್ ತಗೊಳ್ಳೋರಿಗೆ ಅದೊಂಥರ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಆ ಥರ ಇದು ಮಾಡಿದ್ದೆ ಅಷ್ಟೇ. ಸೊ ಆಲ್ರೆಡಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸೊ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಯಾರು ಫೋನ್ ಕಾಲ್ ಮಾಡೋಕೆ ಹೋಗ್ಬಿಡಿ, ಮೆಸೇಜ್ ಮಾಡಿ. ನಿಮ್ಮ ನಂಬರ್ ಖಂಡಿತವಾಗ್ಲೂ ಸೇವ್ ಮಾಡ್ತೀನಿ, ನಾನು ಹಾಕೋ ಸ್ಟೇಟಸ್ ನಿಮ್ಮೆಲ್ರಿಗೂ ಕೂಡ ಬರುತ್ತೆ. ಅಂದರೆ ನಾನೇನು ದೊಡ್ಡ ದೊಡ್ಡ ಸ್ಟೇಟಸ್ ಹಾಕ್ತೀನಿ ನೋಡಿ ಅಂತ ಹೇಳ್ತಲ್ಲ, ನನ್ನ ವೀಡಿಯೋಸ್ಗಳ ಲಿಂಕನ್ನೇ ನಾನು ಶೇರ್ ಮಾಡ್ತೀನಿ ಸ್ಟೇಟಸಲ್ಲಿ. ಸೊ ನೀವು ಏನಾದರೂ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ಅದರ ಮುಖಾಂತರ ಹೋಗಿ ನೋಡ್ಬೋದು ಆಯಿತಾ. ಹಂಗೂ ಗ್ರೂಪ್ ಕ್ರಿಯೇಟ್ ಮಾಡೋಣ ಅಂತ ಯೋಚನೆ ಮಾಡಿದೆ, ಬಟ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಕೆಲವೊಂದ್ಸಲ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಲೈಕ್ ಇವಾಗ ಯಾರ್ಯಾರದು ನಂಬರ್ ತಗೊಂಡು ಗ್ರೂಪಿಂದ ಅವ್ರಿಗೆ ಮೆಸೇಜ್ ಮಾಡೋದು ಇವೆಲ್ಲ ನಡೆದ್ಬಿಡುತ್ತೆ. ಸೊ ಆದ್ದರಿಂದ ಅದೆಲ್ಲ ಬೇಡ. ಸೊ ಆದ್ದರಿಂದ ಜಸ್ಟ್ ನಂಬರ್ ಕೊಡ್ತಾ ಇದ್ದೀನಿ, ನೀವು ನನ್ನ ಮೆಸೇಜ್ ಮಾಡ್ತು, ನಿಮ್ಮ ಹೆಸರು ಹೇಳ್ತು ಅಂತಂದರೆ ಮೆಸೇಜ್ ಮುಖಾಂತರ ನಾನು ನಂಬರ್ ಸೇವ್ ಮಾಡ್ಕೊಳ್ತೀನಿ ಪಕ್ಕ. ನೀವು ಬೇಕಾದ್ರೆ ಸೇವ್ ಮಾಡ್ಕೊಂಡಿದ್ದೀನಿ ಇಲ್ಲವೋ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಾರೆ, ನಾನು ಸ್ಟೇಟಸ್ ಹಾಕ್ದಾಗ ಬರುತ್ತಲ್ಲ ಅದರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಓ ಲಕ್ಕಿ ಲಿಕೇಶ್ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ ಅಂತ. ಓಕೆ, ಒಟ್ನಲ್ಲಿ ಏನಿಲ್ಲ ಕಣ್ರ, ಇದೇ ಥರ ಚೆನ್ನಾಗಿ ಖುಷಿ ಖುಷಿಯಾಗಿ ಎಲ್ಲ ಇರಿ, ಚೆನ್ನಾಗಿ ಖುಷಿಯಾಗಿರಿ. ನಮ್ಮ ಹತ್ರ ಅವೆಲ್ಲ ಇರಲ್ಲ ಆಯಿತಾ, ನಾವೇನೋ ಬೆಳೆದ್ಬಿಟ್ಟು ದೂರು ಕೊಂಡೋಗ್ತೀವಿ, ಕೈ ಸಿಗಲ್ಲ, ಅದು ಮೆಸೇಜ್ ರಿಪ್ಲೈ ಮಾಡಲ್ಲ, ಅದು ಇದು ಎಲ್ಲ ಇಲ್ಲ. ಸೊ ಕೆಲವೊಂದ್ಸಲ ನಾವು ಫ್ರೀ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಲೈಕ್ ತುಂಬ ಮೆಸೇಜ್ಗಳು ಬರ್ತಾ ಇರುತ್ತೆ. ಇವಾಗಲೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಮೆಸೇಜ್ಗಳನ್ನ ರಿಪ್ಲೈನೇ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಅದು ಕೆಲವೊಂದ್ಸಲ ನಡೆಯುತ್ತೆ. ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾರೂ ಸುಮ್ಮ ಸುಮ್ಮನೆ ಹಂಗೆ ರಿಪ್ಲೈ ಮಾಡ್ದೇ ಇರಲ್ಲ ಆಯಿತಾ. ನಮಗೂ ಇರುತ್ತೆ ಒಳಗಡೆ ರಿಪ್ಲೈ ಮಾಡಬೇಕು, ಅದು ಮಾಡಬೇಕು, ರೆಸ್ಪಾನ್ಸ್ ಮಾಡಬೇಕು ಅಂತ. ಯಾಕೆಂತಂದರೆ ರೆಸ್ಪಾನ್ಸ್ ಮಾಡಿದ್ರೆ ನಮಗೆ ಒಳ್ಳೇದಲ್ವಾ. ಸೊ ಜಾಸ್ತಿ ಜನ ಮಾಡ್ತಿದ್ದಾಗ ಅದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತಾ, ಒಟ್ಟು ನಿಮ್ಮ ನಂಬರ್ ಅಲ್ವಾ, ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಮೆಸೇಜ್ ಮಾಡಿ. ಸೊ ಖಂಡಿತವಾಗ್ಲೂ ನಂಬರ್ ಸೇವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಫೋನ್ ಕಾಲ್ ಯಾರು ಮಾಡಿಬಿಡಿ ದಯವಿಟ್ಟು, ಇಷ್ಟೆಲ್ಲ ಮಾಡಿದ್ದೀರಿ ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನು 200,000 ಸಬ್ಸ್ಕ್ರೈಬರ್ಸ್ ಆಗ್ತಿದ್ರೆ ಇದು ಕೂಡ ಒಂದು ಕಡೆ ಖುಷಿ ನನಗೆ. 100,000 ಆಗೋದಕ್ಕೆ ಏನು ಅಷ್ಟೇನು ಟೈಮ್ ತಗೊಳ್ಳಿಲ್ಲ, ಬಟ್ 200,000 ಆಗೋದಕ್ಕೆ ಒಂದು ಮಟ್ಟಕ್ಕೆ ಟೈಮ್ ತಗೊಳ್ತು. ಸೊ ಇನ್ಮೇಲೆ ಆಗೋದೆಲ್ಲ ಒಂಥರ ಬಾಂಬೆ ಆಯಿತಾ, ಎಲ್ಲ ಬೆಂಕಿನೇ. ಸೊ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಆಗೋದು. ಸೊ ನೋಡಿ, ಎಂಜಾಯ್ ಮಾಡಿ, ಲಕ್ಕಿ ಲಿಕೇಶ್ ಇದೇ ಥರ ಸಪೋರ್ಟ್ ಮಾಡಿ. ಅಫ್ಕೋರ್ಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲವ್ ಯು ಆಲ್, ಬಾಯ್ ಬಾಯ್.